ಚಿಕ್ಕೋಡಿಯಲ್ಲಿ ರಣರಕ್ಕಸ ಮಳೆಯ ಆರ್ಭಟ ಜೋರಾಗಿದೆ. ಬಿರುಗಾಳಿ ಮಳೆಗೆ ಹೋಟೆಲ್ ಮೇಲೆ ಬಿದ್ದಿದೆ ಬೃಹತ್ ಮರ. ಸಂಕೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಬಳಿ ಬೆರೆಗುರುಳಿದೆ ಬೃಹತ್ ಆಕಾರದ ಮರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಇದು. ಬಿರುಗಾಳಿಗೆ ಬುಡ ಸಮೇತ ಮರ ಬಿದ್ದಿದೆ. ಆನಂದ್ ಪಾಟೀಲ್ ಎಂಬುವರಿಗೆ ಸೇರಿದಂತಹ ಹೋಟೆಲ್ ಇದು. ಹೋಟೆಲ್ನಿಂದ ಬೆಲೆ ಬಾಳುವ ವಸ್ತುಗಳಿಗೆ ಹಾನಿಯಾಗಿದೆ. ನೋಡಿ, ಅದು ಹೋಟ್ಲೇ ಕಾಣಿಸ್ತಾ ಇಲ್ಲ ನಮಗೆ. ಎಲ್ಲಿಗೆ ಹೋಟ್ಲು ಅಂತ ಹೋಗಬೇಕು. ದೊಡ್ಡ ಮರ ಇದೆ, ದೊಡ್ಡ ಮರ ಇದೆ, ಸಣ್ಣ ಹೋಟ್ಲು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮಳೆ ಬರ್ತಿತ್ತು, ಅಂಗಡಿಯನ್ನು ಕ್ಲೋಸ್ ಮಾಡಿದ್ರು, ಹಾಗಾಗಿನೇ ಅದು ಏನೂ ಆಗಿಲ್ಲ ಎಫೆಕ್ಟು. ಇಲ್ಲದಿದ್ದರೆ ಅನಾಹುತ ಆಗುವಂಥ ಸಾಧ್ಯತೆಗಳಿತ್ತು. ನಾವು ನೋಡ್ತಾ ಇದೀವಲ್ವಾ, ನೋಡಿ ಎಲ್ಲ ಕವರ್ ಆಗಿಬಿಟ್ಟಿದೆ. ಅದು ಸೆಂಟ್ರಲ್ಲೇ ಬಿದ್ದುಬಿಟ್ಟಿದೆ. ಆಮೇಲೆ ಹೋಟ್ಲಲ್ಲಿದ್ದಂತಹ ಬೆಲೆ ಬಾಳುವಂಥ ವಸ್ತುಗಳು ಕೂಡ ಈಗ ಹಾನಿಗೊಳಗಾಗಿದ್ದಾವೆ. ಆಮೇಲೆ ದವಸ ಧಾನ್ಯಗಳು, ಕಾಳು ಕಡಿ, ರೇಷನ್ ಎಲ್ಲವನ್ನು ಕೂಡ ಸ್ಟಾಕ್ ಇಟ್ಟಿದ್ದರು. ಅದು ಆಗಿದೆ. ಇದು ಆನಂದ್ ಪಾಟೀಲ್ ಅನ್ನುವಂಥ ಸೇರಿದ ಹೋಟ್ಲಾಗಿದೆ. ಬಿರುಗಾಳಿ ಸಹಿತ ಬಂದಂತಹ ಮಳೆಗೆ ಬೃಹತ್ ಮರ ಸಂಕೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಬಳಿ ಇರುವಂತಹ ಹೋಟೆಲ್ ಮೇಲೆ